ಲೀಡರ್ ರಿಪೋರ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಯಶಸ್ ಮಾವತ್ತು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಮತಕ್ಷೇತ್ರಕ್ಕೆ ಬಂದಿದ್ದೇವೆ. ಇಲ್ಲಿನ ಶಾಸಕರ ಕಾರ್ಯವೈಖರಿ ಹಾಗೂ ಈ ಬಾರಿಯ ಚುನಾವಣೆಯಲ್ಲಿ ಇಲ್ಲಿನ ಮತದಾರರ ನಾಡಿ ಮಿಡಿತ ಹೇಗಿದೆ ಬನ್ನಿ ನೋಡೋಣ. ರಂಗೇರ್ತಾ ಇದೆ. ಕೊಳ್ಳೇಗಾಲದಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಎನ್ ಮಹೇಶ್ ಅವರ ಪರವಾಗಿ ಏನೋ ಭರ್ಜರಿ ಪ್ರಚಾರವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮಾಜಿ ಶಾಸಕರಂತಹ ಬಾಲರಾಜ್ ಅವರಿದ್ದರೆ ಬನ್ನಿ ಒಟ್ಟು ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಈಗಾಗಲೇ ಏನು ನೀವು ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ಪಡೆ ಆಗಿದ್ದೀರಿ, ಸಾಕಷ್ಟು ಕ್ಯಾನ್ವಾಸ್ ಮಾಡ್ತಾ ಇದ್ದೀರಿ, ಹೇಗಿದೆ ಸರ್ ಬಿಜೆಪಿ ಪರ ಅಲೆ? ಬಿಜೆಪಿ ಪರ ಅಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕ್ಷೇತ್ರದ ಜನರಲ್ಲಿ ವಿಶ್ವಾಸ ಬಂದಿದೆ. ಆಮೇಲೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಅಪಾರವಾದಂಥ ಒಂದು ಗೌರವನ ಉಳಿಸ್ಕೊಂಡಿದ್ದಾರೆ. ಪಕ್ಷ ಇವತ್ತು ದೇಶ ಕಟ್ಟೋದ್ರಲ್ಲಿ ಮತ್ತು ನಾಡಿನಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸೋದ್ರಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನಗಳು ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬಗ್ಗೆ ಕ್ಷೇತ್ರದಂತ ಒಲವು ಜಾಸ್ತಿ ಆಗಿದೆ. ಸರ್ ಈಗ ನೀವು ಕೂಡ ಈ ಒಂದು ಕ್ಷೇತ್ರದ ಶಾಸಕರಾದಂಥವರು, ಪ್ರಸಕ್ತ ರಾಜಕೀಯ ಬೆಳವಣಿಗೆಯಲ್ಲಿ ಬೇಸತ್ತು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿಜೆಪಿ ಸೇರಿದ್ದೀರಿ, ನಿಮ್ಮ ಕಾರ್ಯಕರ್ತರೆಲ್ಲ ಯಾವ ರೀತಿ ಪೂರ್ವಕವಾಗಿ ಸ್ಪಂದಿಸ್ತಾ ಇದ್ದಾರೆ ಸರ್? ಬಹುತೇಕ ಶೇಕಡಾ 95% ಕಾರ್ಯಕರ್ತರು ನಮ್ಮ ಪರನೇ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪರನೇ ಎಲ್ಲರೂ ಭಾಳಷ್ಟು ಜನ ನಮ್ಮ ಜೊತೆಯಲ್ಲ ಸಂಘಟನೆಗೆ ತೊಡ್ಕೊಂಡಿದ್ದಾರೆ. ಒಂದು ಬೆರಳೆಣಿಕೆಯಷ್ಟು ಜನ ನಮ್ಮನ್ನು ಬಿಟ್ಟೋಗಿರ್ಬೋದು, ಆದ್ದರಿಂದ ಏನು ನಷ್ಟ ಇಲ್ಲ ಅದು. ಸರ್ ಇವತ್ತು ನಾ ಈ ಕೊಳ್ಳೇಗಾಲ ಕ್ಷೇತ್ರ ಏನಿದೆ ಇದು ಸಾಕಷ್ಟು ಏನು ಸಾಮಾಜಿಕವಾಗಿರ್ಬೋದು ಅಥವಾ ಮೂಲಭೂತ ಸೌಕರ್ಯಗಳನ್ನ ಸಾಕಷ್ಟು ವಂಚಿತ ಆಗಿರ್ತಕ್ಕಂಥ ಕ್ಷೇತ್ರ. ಚಾಮರಾಜನಗರ ಜಿಲ್ಲೆಗೆ ಸೇರಿದ್ರು ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಹಲವಾರು ತಾರತಮ್ಯಗಳನ್ನ ನೋಡಿದೆ. ಕಾಂಗ್ರೆಸ್ ಆಡಳಿತ ಅವಧಿಯಲ್ಲೂ ಕೂಡ ಸಾಕಷ್ಟು ತಾರತಮ್ಯ ಇತ್ತು. ಆದರೆ ಮತದಾರರ ಹತ್ರ ಯಾವ ರೀತಿ ಹೇಳ್ತಾ ಇದ್ದೀರಿ ಸರ್, ಯಾವ ಮಾನದಂಡದಲ್ಲಿ ಮತ ಕೇಳ್ತಾ ಇದ್ದೀರಿ ಅಭ್ಯರ್ಥಿ ಪರ? ಅಭ್ಯರ್ಥಿ ಕೊರೋನಾ ಮತ್ತು ಕೋವಿಡ್ನಂಥ ಸಂಕಷ್ಟದಲ್ಲಿ ಕೆಲವಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದು ಹೊರತುಪಡಿಸಿದ್ರೆ ಕಳೆದ 2 ವರ್ಷಗಳಿಂದ ಸಾಕಷ್ಟು ಕೆಲಸಗಳಾಗಿದೆ. ನಾನು ಅವ್ರ ಜೊತೆ ಸೇರಿದ ಮೇಲೆ ನಾನು ಎಲ್ಲ ಹಳ್ಳಿಗಳಿಗೆ ಹೋಗ್ತಾ ಇದ್ದೀನಿ. ಬಹುತೇಕ ಹಳ್ಳಿಗಳಲ್ಲಿ ರಸ್ತೆ, ಕಾಂಕ್ರೀಟ್ ಚರಂಡಿಗಳು ಮತ್ತು ಇನ್ನಿತರ ಕೆಲಸಗಳು, ಮೂಲಭೂತ ಸೌಕರ್ಯಗಳನ್ನು ಕೊಡೋದರಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಸಾಕಷ್ಟು ಕೆಲಸಗಳಾಗಿದೆ, ಆದರೆ ಎಲ್ಲ ಒಂದು ಕಡೆ ಅದು ತಲುಪಿದೆ ಅನ್ನೋದ್ರ ಬಗ್ಗೆ ಜನರಿಗೆ ಮಾಹಿತಿ ಕೊರತೆ ಇದೆ ಅಷ್ಟೇ ಬಿಟ್ಟರೆ ಈಗ ಎಲ್ಲ ಕಡೆಯೂ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಸಂಖ್ಯೆಯಾಗಿದೆ. ಸರ್ ಇನ್ನೇನು ಕೆಲವೇ ದಿನಗಳಿದೆ ಚುನಾವಣೆಗೆ, ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಮತ್ತು ನಿಮ್ಮ ಫಾಲೋವರ್ಸ್ಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಮತದಾರರು ನಮ್ಮ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ. ಬೆಂಬಲಿಸ್ತಾ ಇರತಕ್ಕಂಥ ಜನ ಭಾಳಷ್ಟು ಒಳ್ಳೆಯ ಉತ್ತಮವಾದಂಥ ರೀತಿಯಲ್ಲಿ ನಮಗೆ ಸ್ಪಂದಿಸ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಭಾರತೀಯ ಜನತಾ ಪಕ್ಷದ ಸಂಘಟನೆ ಮತ್ತು ಬಲವರ್ಧನೆ ಮಾಡಿರ್ತಕ್ಕಂಥ ಕೆಲಸಗಳು, ಈ ದೇಶದ ಸಮಗ್ರತೆ ಮಾಡಿರ್ತಕ್ಕಂಥ ವಿಷಯಗಳು, ಮೋದಿಯವ್ರ ಬಗ್ಗೆ ಜನಸಮುದಾಯದಲ್ಲಿರ್ತಕ್ಕಂಥ ಒಂದು ನಂಬಿಕೆ ವಿಶ್ವಾಸ, ಕರ್ನಾಟಕ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವಷ್ಟು ಮಹತ್ತರ ಬದಲಾವಣೆಗಳು, ಅದರಲ್ಲಿ ವಿಶೇಷವಾಗಿ ಮೀಸಲಾತಿ. ಮೀಸಲಾತಿಯ ಪರ್ಸೆಂಟೇಜ್ ಸಾಕಷ್ಟು ಸಂಖ್ಯೆಯಲ್ಲಿ ದಲಿತರಿಗೆ, ಹಿಂದುಳಿದವರಿಗೆ ಮತ್ತು ಪರಿಷ್ಠ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥದ್ದು ಜನರ ಮನೆ ಮಾತಾಗಿದೆ. ಈ ಸಮುದಾಯಕ್ಕೆ ಆಗಿರ್ತಕ್ಕಂಥ ತೊಂದರೆಗಳನ್ನು ಪರಿಹಾರ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಪರಿವಾರ ತಳವಾರವನ್ನು ತೆಗೆದು ಅವ್ರನ್ನ ಪರಿಷ್ಠ ವರ್ಗಕ್ಕೆ ಸೇರಿಸೋದ್ರ ಮುಖಾಂತರ ಒಂದು ಮಹತ್ತರ 35-40 ವರ್ಷಗಳ ಹೋರಾಟದ ಫಲವನ್ನು ಇವರು ಕೊಟ್ಟಿದ್ದಾರೆ. ಇವೆಲ್ಲ ಕಾರ್ಯಗಳಿಂದ ಜನರಿಗೆ ಭಾಳ ಒಂದು ಗೌರವ ಇದೆ. ಹಾಗಾಗಿ ಜನಸಮುದಾಯ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆ ಕಾರಣಕ್ಕೆ ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ. ಇದಿಷ್ಟು ಏನು ಮಾಜಿ ಶಾಸಕರಾದಂತಹ ಬಾಲರಾಜ್ ಅವರ ಮಾತುಗಳಾಗಿರ್ತಕ್ಕಂಥದ್ದು. ಈ ಬಾರಿ ಮತದಾರರು ಬಿಜೆಪಿ ಪರವಾಗಿದ್ದಾರೆ, ಹೀಗಾಗಿ ಈ ಬಾರಿ ಮತ್ತೊಮ್ಮೆ ಕೊಳ್ಳೇಗಾಲದಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತಕ್ಕಂಥದ್ದು ಏನೋ ಸತಿ ಅನ್ನುವಂಥದ್ದು ಬಾಲರಾಜ್ ಅವರ ಮಾತಾಗಿರ್ತಕ್ಕಂಥದ್ದು. ಎಜುಕೇಷನ್ಗೆ ಅಂತ ಬಂದಾಗ ನಾನೇ ನಮ್ಮ ಗ್ರಾಮದಲ್ಲೇ ಒಂದು ಹುಡುಗನಿಗೆ ಎಜುಕೇಷನ್ ಪ್ರಾಬ್ಲಮ್ ಆಗಿತ್ತು, ಅದನ್ನು ಬರೀ ಒಂದು ಫೋನ್ ಮಾಡಿದೆ. ಒಂದು ಫೋನ್ ಮಾಡಿದ ತಕ್ಷಣ ಅವರು ಪ್ರಿನ್ಸಿಪಾಲ್ಗೆ ಫೋನ್ ಮಾಡಿ ಆ ಹುಡುಗಂಗೆ ಎಜುಕೇಷನ್ ಕೊಡಿಸ್ಕೊಟ್ರೆ ಹುಡುಗಿಂಗೆ ತಂದೆ ಇಲ್ಲ. ಇವತ್ತು ಅವರು ಮೈಸೂರನ್ನ ಅವರೇ ನಮಗೆ ದೇವರು ಅಂತಾರೆ, ಏಕೆಂದರೆ ಅವನು ITI ಮಾಡ್ತಾ ಇದ್ದಿದ್ದು, ಅದನ್ನು ಕೊಡಿಸ್ಕೊಟ್ರು ಅವನಿಗೆ. ಏಕೆಂದರೆ ಬೇರೆಯವರು ಮನೆ ಹತ್ರ ಹೋದ್ರು ಯಾರೂ ನಮ್ಮನ್ನ ಇದು ಮಾಡಲ್ಲ. ಇವರು ಒಂದು ಫೋನ್ ಕಾಲ್ಗೆ ಪ್ರಿನ್ಸಿಪಾಲ್ ಅವ್ರಿಗೆ ಹೇಳಿ ಆ ಹುಡುಗಂಗೆ ಒಂದು ಎಜುಕೇಷನ್ ವ್ಯವಸ್ಥೆ ಮಾಡಿಸ್ಕೊಟ್ರು. ಮತ್ತು ಬೇರೆಯವರು ಯಾರು ಇರ್ಬೋದು, ನಾನೇ ಸುಮಾರು ಇನ್ನೂ ಒಂದು
ಒಬ್ಬರಿಗೆ ಮಕ್ಕಳು ತೀರೋಗಿದ್ರು ಅವ್ರಿಗೆ ಸಹಾಯ ಮಾಡಿ ಅದು ಹಣ ಸಹಾಯ ಮಾಡಿಸ್ಕೊಟ್ಟಿದ್ದೀನಿ. ಗ್ರಾಮಗಳಿಗೆಲ್ಲ ರಸ್ತೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅಂಗವಿಕಲ ವೆಹಿಕಲ್ಸ್ ಎಲ್ಲ ಕೊಟ್ಟಿದ್ದಾರೆ. ವಯಸ್ಸಾದವ್ರನ್ನೆಲ್ಲ ಗೌರವಿಸ್ತಾರೆ. ಈಗ ಎಲ್ಲ ಕಡೆ ವಯಸ್ಸಾದವ್ರು ನಾವು ಅವ್ರಿಗೆ ವೋಟ್ ಮಾಡೋದು ಅವ್ರಿಗೆ ವೋಟ್ ಮಾಡೋದು ಅಂತ ತುಂಬ ಇದು ಮಾಡ್ತಿದ್ದಾರೆ. ಈ ಮಾರಿ ಮೈಸೂರು ಸರ್ ಗೆದ್ದೇ ಗೆಲ್ತಾರೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಗೆದ್ದೇ ಗೆಲ್ತಾರೆ. ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡೋರೆ ಏನು ಹಿಂದೆ ಯಾರೂ ಮಾಡ್ತಾ ಇರಲಿಲ್ಲ. ಏನು ಬಿ ಎಸ್ ಪಿಲಿ ಇದ್ದಾಗ ಆಗಲ್ಲ ಅಂದ್ಬಿಟ್ಟು ಬಂದು ಬಿ ಜೆ ಪಿ ಸೇರ್ಕೊಂಡ್ರವರು ಅಲ್ಲೇನು ಮಾಡೋಕ್ಕೆ ಆಯ್ತಿರಲಿಲ್ಲ. ಈಗ ತುಂಬ ಕೆರೆ ಮುಡ್ಕೊಂಡದ ಕೆರೆ ಕೊಳಗಲ್ದ ಕೆರೆ ತುಂಬ ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿದ್ದಾರೆ. ಈ ಸರ್ ಅಂತೂ ಖಂಡಿತ ಗೆದ್ದೇ ಗೆಲ್ತಾರೆ. ಒಳ್ಳೆ ಲೀಡಿಂಗ್ಲಿ ಗೆಲ್ತಾರೆ. ಮತಕ್ಷೇತ್ರದ ಮತದಾರರ ಮಾತಾಗಿರ್ತಕ್ಕಂಥದ್ದು. ಈ ಬಾರಿ ಈ ಒಂದು ಅವಧಿಯಲ್ಲಿ ಇಲ್ಲಿನ ಶಾಸಕರಾದಂತಹ ಮಹೇಶ್ ಅವರು ಸಾಕಷ್ಟು ಅಭಿವೃದ್ಧಿಗಳನ್ನು ಅಥವಾ ಇಲ್ಲಿರುವಂತಹ ಮೂಲಭೂತ ಸೌಕರ್ಯಗಳಿಗೆ ಸಾಕಷ್ಟು ಒತ್ತನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಮತದಾರ ಮಾತಾಗಿರ್ತಕ್ಕಂಥದ್ದು. ಮತ್ತಷ್ಟು ಮಾಹಿತಿ ಬ್ರೇಕ್ನ ನಂತರ. ಸಾಕಷ್ಟು ರಂಗೇರ್ತಾ ಇದೆ. ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿಯಾಗಿರುವಂತಹ ಎನ್ ಮಹೇಶ್ ಅವರ ಪರ ಅಬ್ಬರದ ಪ್ರಚಾರ ಆಗ್ತಾ ಇದೆ. ಏನು ಚಲನಚಿತ್ರ ನಿರ್ದೇಶಕರು ಹಾಗೂ ಬಿ ಜೆ ಪಿ ಮುಖಂಡರಾದಂತಹ ಮಹೇಂದ್ರ ಅವರು ಇದ್ದಾರೆ, ಬನ್ನಿಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಹೇಗಿದೆ ಸರ್ ವಾತಾವರಣ ಕೊಳ್ಳೇಗಾಲದಲ್ಲಿ? ತುಂಬ ಚೆನ್ನಾಗಿದೆ. ಇವತ್ತು ಈ ಹೊನ್ನೂರು ಗ್ರಾಮದಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ. ಭಾಳ ಅತ್ಯಂತ ಅಭೂತಪೂರ್ವವಾದ ಒಂದು ಸ್ವಾಗತ ಮತ್ತು ರೆಸ್ಪಾನ್ಸ್. ಎಲ್ಲರ ಮನಸ್ಸಲ್ಲೂ ಮಯಸಣ್ಣ ಮತ್ತೊಮ್ಮೆ ಬರಬೇಕು, ಮಯಸಣ್ಣ ಮತ್ತೊಮ್ಮೆ ಬರಬೇಕು ಅನ್ನೋ ಕೂಗು ಚೆನ್ನಾಗಿದೆ. ನಾನು ಹೆಚ್ಚು ಕಡಿಮೆ ಒಂದು 20 ದಿನಗಳಿಂದ ಇದೇ ಕ್ಷೇತ್ರದಲ್ಲಿ ಅಣ್ಣ ಮಹೇಶ್ರವ್ರ ಪರವಾಗಿ ಕ್ಯಾಂಪೇನ್ ಮಾಡ್ತಾಯಿದ್ದೀನಿ. ಹಿಂದೆ ನಾನು ಕಂಟೆಸ್ಟ್ ಮಾಡಿದ್ದಂಥ ಕ್ಷೇತ್ರ ಇದು. ಆವಾಗ ನಾನು 2nd ಪ್ಲೇಸ್ ಇದೇ ಬಿ ಜೆ ಪಿ ಪಕ್ಷದಿಂದ ತೊಗೊಂಡಿದ್ದೆ. ಭಾಳಷ್ಟು ಇಲ್ಲಿ ಬಿ ಜೆ ಪಿ ಮೇಲೆ ಅಪಾರವಾದ ಅಭಿಮಾನ ಇರೋ ಕ್ಷೇತ್ರ ಇದು, ಮತದಾರರ ಕ್ಷೇತ್ರ. ಖಂಡಿತ ಅಣ್ಣ ಮಹೇಶ್ರವರು ಅತ್ಯಂತ ಬಹುಮತದಿಂದ ಗೆಲ್ತಾರೆ ಈ ಸರಿ. ಸರ್ ನೀವು ಕೂಡ ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸಿದಂಥವ್ರು ಮತ್ತು ನಿಮ್ಮದೇ ಆದಂತಹ ಫಾಲೋವರ್ಸ್ಗಳಿದ್ದಾರೆ, ಅವ್ರದ್ದು ಏನು ಅಭಿಪ್ರಾಯ ಅಂತೇಳಿ? ಮತ್ತು ಮಹೇಶ್ ಅವ್ರಿಗೆ ಮತ್ತೊಮ್ಮೆ ಶಾಸಕ ಸ್ಥಾನ ಕೊಡಬೇಕು ಅಂತ ಅಭಿಪ್ರಾಯ ಇದೆ? ಖಂಡಿತವಾಗಿದೆ, ಖಂಡಿತವಾಗಿದೆ ಸರ್. ಯಾಕೆಂದರೆ ನನಗೆ ಈ ಮಹಿಳಾ ಮತದಾರರು ತುಂಬ ಜಾಸ್ತಿ. ನನ್ನನ್ನು ಆವಾಗಲೂ ಕೂಡ ಭಾಳ ಅತೀ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಸಿದ್ದವರು ಅವರೇ. ಈಗಲೂ ಕೂಡ ಹಾಗೇ ಇದೆ. ಇದರ ಜೊತೆಗೆ ಇನ್ನೊಂದು ಫೋರ್ಸ್ ಇಲ್ಲಿ ಎಸ್ ಬಾಲರಾಜ್ ಅವರು ಕೂಡ ಮಾಜಿ ಶಾಸಕರು, ಅವರು ಪಕ್ಷಕ್ಕೆ ಕಾಂಗ್ರೆಸ್ ತೊರೆದು ಬಿ ಜೆ ಪಿ ಪಕ್ಷಕ್ಕೆ ಬಂದಿರೋದ್ರಿಂದ ಅವ್ರಿಗೂ ಅಪಾರವಾದ ಅಭಿಮಾನಿ ಬಳಗ ಇದೆ. ಸೊ ಹೀಗಾಗಿ ಎಲ್ಲವೂ ಸೇರಿ ಎಲ್ಲ ಧರ್ಮದ ಜನ, ಎಲ್ಲ ಸಮುದಾಯದ ಜನ ಭಾಳ ಅತ್ಯಂತ ಪ್ರೀತಿಯಿಂದ ಮಹೇಶಣ್ಣವ್ರನ್ನ ಬೆಂಬಲ ಮಾಡ್ತಿದ್ದಾರೆ. ಸರ್ ಸಿನಿಮಾ ಒಂದು ಸಾಮಾಜಿಕ ಕಳಕಳಿ ಇರ್ಬೋದು ಅಥವಾ ಜನರ ಒಂದು ಒಡನಾಟ ಏನಿದೆ ಅಥವಾ ಜನರ ಒಂದು ಬದುಕೇನಿದೆ ಅದನ್ನು ತೋರಿಸಿದ್ರಿ. ಅದು ಈಗ ತೋರಿಸ್ಬೇಕು ಅಂತ ಅದು ಕಾರಣಾಂತರಗಳಿಂದ ಒಂದು ಗ್ಯಾಪ್ ಆಯಿತು, ಆ ಗ್ಯಾಪ್ನ ಫಿಲ್ಅಪ್ ಮಾಡೋಕ್ಕೆ ಮತ್ತೊಮ್ಮೆ ರಿಎಂಟ್ರಿ ಕೊಟ್ಟಿದ್ದೀರಾ ಅಂತೇಳಿ ಸರ್? ಇಲ್ಲ ಇಲ್ಲ, ಹಾಗೇನಿಲ್ಲ. ನಾನೇನು ತುಂಬ ಗ್ಯಾಪ್ ಏನು ತೊಗೊಂಡಿರಲಿಲ್ಲ. ಈ ನನಗೆ ಚಿತ್ರರಂಗ ಮತ್ತು ರಾಜಕೀಯ ರಂಗ, ಚಿತ್ರರಂಗ ಅಲ್ಲಿ ಬದುಕು, ಇಲ್ಲಿ ಒಂದು ಸರ್ವೀಸ್. ಆ ಕಾರಣಕ್ಕೆ ನಾನು ಇಲ್ಲಿ ಭಾಳ ಒಂದು 20 ವರ್ಷಗಳಿಂದ ಈ ಕ್ಷೇತ್ರದ ಒಡನಾಟ ನಂದು. ಈ ಥರದ ಯಾವುದೇ ಥರದ ದಿನಗಳಲ್ಲಿ ಖಂಡಿತ ಎಲ್ಲ ಸಂದರ್ಭದಲ್ಲೂ ನಾನು ಪಾಲ್ಗೊಂಡಿದ್ದೀನಿ. ಈ ಸಾರಿ ಮಹೇಶಣ್ಣವ್ರ ಮೇಲೆ ಅತ್ಯಂತ ಅಭಿಮಾನದಿಂದ ಬಂದಿದ್ದೀನಿ ನಾನು. ಏಕೆಂದರೆ ನಮ್ಮ ಜನಾಂಗದಲ್ಲಿ ಅವರು ಭಾಳ ಒಂದು ಉತ್ತಮವಾದ ನಾಯಕ. ಅವರಿಗಿರೋ ಜ್ಞಾನ ಮತ್ತು ಕಳಕಳಿ ಈ ಕೆಳವರ್ಗದ ಬಗ್ಗೆ, ಎಲ್ಲ ಸಮುದಾಯಗಳ ಬಗ್ಗೆ, ಬಡವರ ಬಗ್ಗೆ ಇರೋವಂಥ ಒಂದು ಕಾಳಜಿ, ಮತ್ತು ಅತ್ಯಂತ ಪ್ರಬುದ್ಧತೆ ಇರೋವಂಥವ್ರು ರಾಜಕಾರಣದಲ್ಲಿ, ಅತ್ಯಂತ ಪ್ರಬುದ್ಧತೆ ಇರೋವಂಥವ್ರು ಅಂಥವರು
ವಿಧಾನಸಭೆಯಲ್ಲಿ ಇರಬೇಕು ಅನ್ನೋದು ನಮ್ದೆಲ್ಲ ಕಳಕಳಿ. ನೀವು ಕೂಡ ಇದೇ ಕ್ಷೇತ್ರದವರು, ಈ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥವ್ರು, ಇಲ್ಲಿ ಜನರ ನಾಡಿ ಮಿಡಿತ ಗೊತ್ತು ಮತ್ತು ಕಷ್ಟಗಳು ಗೊತ್ತು, ಅದನ್ನು ಅನುಭವಿಸಿದಂಥವ್ರು ನೀವು. ಯಾಕಂದರೆ ಇದು ಚಾಮರಾಜನಗರ ಜಿಲ್ಲೆ ಆದಮೇಲೂ ಕೂಡ ಇಲ್ಲಿ ಸಾಕಷ್ಟು ಅಭಿವೃದ್ಧಿಗಳಿಂದ ವಂಚಿತವಾಗಿದೆ. ಹೀಗಾಗಿ ಒಂದು ಹೊಸ ಭರವಸೆನ ಮಹೇಶ್ ಅವರ ಇಲ್ಲಿ ನೋಡ್ತಾ ಇದ್ದೀರಾ ಸರ್? ಸರ್, ಈಗಾಗಲೇ ಒಂದು 5 ವರ್ಷಗಳ ಕಾಲ ತಾವು ನೋಡಿದಿರಿ ಸದನದಲ್ಲಿ ಈ ಭಾಗದ ಬಗ್ಗೆ ಅವರಷ್ಟು ಧ್ವನಿ ಎದ್ದವ್ರಿಗೆ ಬೇರೆ ಯಾರೂ ಇಲ್ಲ. ಹಾಗಾಗಿ ಖಂಡಿತವಾಗಿ ಕೂಡ ಅವರಿಂದ ಒಂದು ಉತ್ತಮವಾದ ಒಂದು ಕೆಲಸ ಕಾರ್ಯಗಳಿಗೆ ಭಾಗಕ್ಕಾಗುತ್ತೆ. ಇಲ್ಲೇನು ಚಾಮರಾಜನಗರ ಹಿಂದುಳಿದ ಜಿಲ್ಲೆ ಕರೆ ಅಂತ ಕರಿತಿದ್ದೀವಿ. ನಮ್ಮ ಈ ಥರದ ನಾಯಕರು ಖಂಡಿತ ಈ ಜಿಲ್ಲೆಗೆ ಅವಶ್ಯಕತೆ ಇದೆ. ಮುಂದೊಂದು ದಿನ ಇದೊಂದು ಮುಂದುವರಿದ ಜಿಲ್ಲೆ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಮಸ್ಕಾರ. ಏನು ಮಹೇಂದ್ರ ಅವರ ಮಾತಾಗಿರ್ತಕ್ಕಂಥ ಭಾಳ ಪ್ರಮುಖವಾಗಿ ಈ ಕ್ಷೇತ್ರದ ಜನ ಏನಿದ್ದಾರೆ ಇವರು ಕೂಡ ಈ ಬಾರಿ ಮತ್ತೊಮ್ಮೆ ಮಹೇಶ್ ಅಣ್ಣವ್ರನ್ನ ಬೆಂಬಲಿಸ್ತಾರೆ, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮತ್ತೊಮ್ಮೆ ಮಾಡ್ತಾರೆ ಅಂತಕ್ಕಂಥದ್ದು ಮಹೇಂದ್ರ ಅವರ ಮಾತಾಗಿರ್ತಕ್ಕಂಥದ್ದು. ಕೊರೋನಾ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗಿತ್ತು, ಎಲ್ಲ ಮಾಡಿದ ಸ್ಪಂದಿಸಿದ್ದಾರೆ. ಯಾಕೆಂದರೆ ಈಗ ಈ BJP ಸರ್ಕಾರ SC ಮತ್ತು ST ಪರ್ಸೆಂಟೇಜ್ ಇದು ಮಾಡಿದೆ, ಮೀಸಲಾತಿನ ಹೆಚ್ಚಳ ಮಾಡಿದೆ. ಅದಕ್ಕೋಸ್ಕರ ಮಹೇಶ್ ಅಣ್ಣ ಅವ್ರನ್ನ ಈ ಸರಿ ಪಕ್ಷ ಮತ್ತು ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಎಲ್ಲ ಯುವಕರು ನಾವು ತುಂಬ ಉತ್ಸಾಹಿಕರಾಗಿದ್ದೇವೆ. ಹೆಚ್ಚಿಗೆ ಇವ್ರಿಗೆ ಆರಿಸಿ ಬಂತು ಅಂದರೆ ಡಬಲ್ ಇಂಜನ್ ಸರ್ಕಾರ ಒಳ್ಳೆ ಇದು ಕೊಡುತ್ತೆ ಅನ್ನೋದು ಒಂದು ಅಭಿಲಾಷೆ ಇದೆ. ಆದ್ದರಿಂದ ಕಾಂಗ್ರೆಸ್ ಸರ್ ಅನುಕಂಪ ಅಂತಂದರೆ ಅವರು ಸೋತಿದ್ದಾರೆ, ಆದರೂ ಕೆಲಸ ನಮಗೆ ಕೆಲಸ ಮೇನಾಗಿ ಅಭಿವೃದ್ಧಿ ಕೆಲಸ ಆಗಬೇಕು. ಸೋತಿದ್ದಾರೆ ಅವ್ರು ಇಲ್ಲ ಅಂತ ಹೇಳಲ್ಲ, ಆದರೆ ಯಾವುದೇ ಇದ್ದಾರು ಸೆಂಟ್ರ್ನಲ್ಲಿ ಸ್ಟೇಟ್ನಲ್ಲಿ ಒಂದೇ ಸರ್ಕಾರ ಇದ್ದರೆ ಅಭಿವೃದ್ಧಿ ಕೆಲಸ ಹೆಚ್ಚಿಗೆ ಆಗುತ್ತೆ ಅಂತ ನಮ್ಮ ಒಂದು ಭಾವನೆ. ಆದ್ದರಿಂದ ದಯಮಾಡಿ ಈ ಸರಿ ಮಹೇಶ್ ಅಣ್ಣ ಅವರು ಹಾಗೂ ಕರ್ನಾಟಕದಲ್ಲಿ BJP ಸರ್ಕಾರ ಒಂದು ಸ್ಪಷ್ಟ ಒಂದು ಯಾವುದೇ ಪಕ್ಷ ಆಗಲಿ ಒಂದಕ್ಕೆ ಬಹುಮತ ನೀಡಬೇಕು. ಅದರಿಂದ ಯಾವುದೇ ಈಗ ಯಾವುದೇ ಪಕ್ಷ ಬಹುಮತ ಇರಲಿಲ್ಲ ಅಂತಂದರೆ ಅದು ಮಾಡಿದ್ರು ಒಂದೇನೆ. ಅದಕ್ಕೋಸ್ಕರ ಈ ಸರಿ BJP ಫಸ್ಟ್ ಬಹುಮತ ಬಂದು ಒಂದೇ ಪಕ್ಷದಲ್ಲಿ ಅದು ಕೆಲಸ ನಿರ್ವಹಿಸಬೇಕು, ಸ್ಟೇಟ್ ಆ್ಯಂಡ್ ಸೆಂಟ್ರ್ನಲ್ಲಿ ಅದು ಅದ್ದೂರಿಯಾಗಿ ಮಾಡಬೇಕು ಅಂತ ನಮ್ಮ ಅಭಿಲಾಷೆ. ಮಹೇಶ್ ಅವರು ಕೆಲಸ ಮಾಡ್ತಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ. ಅವ್ರಿಗೆ ಕಾಲಾವಕಾಶ ಕರೋನಾ ಟೈಮ್ ಆದ್ದರಿಂದ ಕಾಲಾವಕಾಶ ಸ್ವಲ್ಪ ಕಷ್ಟ ಆಯಿತು ಅವ್ರಿಗೆ, ಆದರೂ ಇವಾಗ ಚೆನ್ನಾಗಿ ಮಾಡ್ತಿದ್ದಾರೆ, ಎಲ್ಲ ನಡೀತಾ ಇದೆ, ಕೆಲಸಗಳೆಲ್ಲ ಮಾಡ್ತಿದ್ದಾರೆ, ಒಳ್ಳೆ ನೇಮ್ ಇದೆ, ಖಂಡಿತ ಸರಿ ಗೆಲ್ತಾರೆ, ಡೌಟೇ ಇಲ್ಲ. ಜನ ಎಲ್ಲ ತುಂಬ ಎಲ್ಲ ಎನ್ಕರೇಜ್ ಮಾಡ್ತಿದ್ದಾರೆ, ಖಂಡಿತ BJP ಬಂದೇ ಬರುತ್ತೆ. ಮೇಡಮ್, ಸಾಕಷ್ಟು ಮಹಿಳಾ ಮತದಾರರು ಇದ್ದಾರೆ. ಹಾಂ, ಇದ್ದಾರೆ ಸಂಘ ಸಂಸ್ಥೆಗಳು ಇದ್ದಾರೆ, ಸಹಕಾರ ಕೊಡ್ತಾರೆ ಮೇಡಮ್, ಖಂಡಿತ. ನಮಗೆ ಅವ್ರ ಮೇಲೆ ಅಭಿಮಾನ ಇದೆ, ಖಂಡಿತ ಗೆದ್ದೇ ಗೆಲ್ತಾರೆ. ಸರ್ ಮಹೇಶ್ ಅಣ್ಣ ಅವರು ತುಂಬ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ, ಒಳ್ಳೆ ಕಾಲಕ್ಕೆ ಒಳ್ಳೊಳ್ಳೆ ಕೊಡುಗೆಗಳು ನೀಡಿದ್ದಾರೆ. ಒಂದು ಯಳಂದೂರಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಆಗಲಿ, ಮಾಂಬಳ್ಳಿ ಅಂಬೇಡ್ಕರ್ ಭವನ, ಮತ್ತು ನಮ್ಮ GP ಮಲ್ಲಾಪುರಮಲ್ಲಿ ಬುದ್ಧಿ ವ್ಯವಹಾರ ಸ್ವಂತ ಖರ್ಚಿನಿಂದ ಮಾಡಿದ್ದಾರೆ. ಹಿಂದೆ ಇದ್ದಂಥ ಶಾಸಕರು ಯಾವುದೇ ರೀತಿ ಕೆಲಸಗಳು ಮಾಡಿಕೊಟ್ಟಿಲ್ಲ. ನಾವು ಹಿಂದೆ ಇದ್ದ ಶಾಸಕರನ್ನ ನಾವು ಗೆಲ್ಲಬೇಕು ಗೆಲ್ಲಿಸಿರ್ತಿದ್ವಿ, ಆದರೆ ನಮ್ಮ ಕೆಲಸ ಕೇಳಕ್ಕೆ ಬರೀ ಅವ್ರ ಕಾರ್ಯಕರ್ತರ ಮುಖಾಂತರ ಹೋಗ್ತಾ ಇದ್ವಿ, ಕಾರ್ಯಕರ್ತರು ಸಹ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವಾಗ ನಮ್ಮ ಶಾಸಕರಾದಂಥ ಮಹೇಶ್ ಅಣ್ಣ ಅವರು ಗೆದ್ದಿರೋದ್ರಿಂದ ನಾವು 12 ಗಂಟೆ ರಾತ್ರಿಗೆ ಫೋನ್ ಮಾಡಲಿ, ಫೋನ್ ತೆಗೆದು ರೆಸ್ಪಾನ್ಸ್ ಮಾಡಿ ನಿಮ್ಮ ಏನು ತೊಂದರೆ ಇದೆ ಅದನ್ನ ಬಗೆಹರಿಸ್ಕೊಡ್ತಾ ಇದ್ದಾರೆ. ಈ ಬಾರಿ ಮಹೇಶ್ ಅಣ್ಣವರು 100 ಕ್ಕೆ 200 ಭಾಗ ಗೆದ್ದೇ ಗೆಲ್ತಾರೆ, BJP ಸರ್ಕಾರ ಮತ್ತೆ ಬಂದೇ ಬರುತ್ತೆ ಸರ್. ಬ್ರೇಕ್ನ ನಂತರ
ಚುನಾವಣಾ ಕಣ ಸಾಕಷ್ಟು ರಂಗೇರ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಕ್ಷೇತ್ರದಲ್ಲೂ ಕೂಡ ಅಬ್ಬರದ ಪ್ರಚಾರವನ್ನು ಹಾಲಿ ಶಾಸಕರಾದಂತಹ ಬಿಜೆಪಿ ಅಭ್ಯರ್ಥಿ ಎನ್ ಮಹೇಶ್ವರು ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಮ್ಮೊಟ್ಟಿಗೆ ಇದರೆ ಬನ್ನಿ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸಾಕಷ್ಟು ಚುನಾವಣೆಗಳನ್ನ ನೋಡಿದ್ದೀರಿ ನಿಮ್ಮ ರಾಜಕೀಯ ಬದುಕಿನಲ್ಲಿ, ಈ ಒಂದು ಚುನಾವಣೆ ಯಾವ ರೀತಿ ಇದೆ ಸರ್? ಯಾಕಂದರೆ ಈ ಒಂದು ಚುನಾವಣೆ ಒಂದು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಜನರ ಮುಂದೆ ಹೋಗ್ತಾ ಇದ್ದೀರಿ, ಹೇಗಿದೆ ರೆಸ್ಪಾನ್ಸ್ ಅಂತ ಸರ್? ರೆಸ್ಪಾನ್ಸು ಚೆನ್ನಾಗಿದೆ. ಯಾಕೆ ಅಂತಂದರೆ ಕೇಂದ್ರ ಸರ್ಕಾರದ ಯೋಜನೆಗಳು, ಜನಪರ ಯೋಜನೆಗಳು ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ರೈತಾಪಿ ವರ್ಗಕ್ಕೆ, ಬಡ ವರ್ಗಕ್ಕೆ ತಲುಪಿದೆ. ಅದನ್ನು ಜ್ಞಾಪಿಸ್ತಾ ಇದ್ದೀವಿ ನಾವು. ಮತ್ತು ರಾಜ್ಯ ಸರ್ಕಾರ ತಂದಿರತಕ್ಕಂಥ ಯೋಜನೆಗಳು ಅದು ಕೂಡ ಜನರಿಗೆ ತಲುಪಿದೆ. ಅದನ್ನು ಜ್ಞಾಪಿಸ್ತಾ ಇದ್ದೀವಿ ಅವ್ರಿಗೆ. ಆಮೇಲೆ ನಾನು ಕಳೆದ 5 ವರ್ಷಗಳಿಂದ ಕೋವಿಡ್, ಪ್ರವಾಹ, ಇಷ್ಟೆಲ್ಲ ಗೊಂದಲ, ಗೋಜಲಗಳ, ಸಂಕಷ್ಟಗಳ ನಡುವೆ ಒಂದಷ್ಟು ಕೆಲಸ ಮಾಡಿದ್ದೀನಿ. ಮತ್ತು ವಿಶೇಷವಾದಂಥ ಕಾಳಜಿ ವಹಿಸಿ ಕೆಲವು ಕೆಲಸಗಳನ್ನ ಮಾಡಿದ್ದೀನಿ. ಅದೆಲ್ಲ ಜನ ಗಮನಿಸ್ತಾ ಇದ್ದಾರೆ. ಸೊ ಹಾಗಾಗಿ ಚೆನ್ನಾಗಿದೆ, ಜನರ ಅಭಿಪ್ರಾಯ ಚೆನ್ನಾಗಿದೆ, ನಾವು ಗೆಲ್ತೀವಿ. ಸರ್, ಸಾಕಷ್ಟು ಕಂಚುಗಳನ್ನ ಹೊತ್ತಿದ್ರಿ ನೀವು, ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶಾಸಕರಾದ್ರಿ. ಯಾಕಂದರೆ ಕೋವಿಡ್ ಇರ್ಬೋದು ಅಥವಾ ರಾಜಕಾಲದ ಅತಂತ್ರ ಪರಿಸ್ಥಿತಿಗಳಿರ್ಬೋದು, ಇವೆಲ್ಲವುಗಳು ಇದ್ದಾಗ ಕೂಡ ಕ್ಷೇತ್ರದ ಅಭಿವೃದ್ಧಿಗೆ ಯಾವ ರೀತಿಯಾದಂಥ ಅನುದಾನಗಳನ್ನ ತಂದ್ರಿ? ಆ ಸವಾಲುಗಳು ಹೇಗಿತ್ತು ಸರ್ ನಿಮ್ಮ 5 ವರ್ಷದಲ್ಲಿ? ಆ 5 ವರ್ಷದ ಸವಾಲಂತೂ ಅಪ್ಪ, ನನ್ನ ಶತ್ರುಗಳಿಗೂ ಬರೋದು ಬೇಡ ಅಂತ. ನನ್ನ ಖಾಸಗಿ ಜೀವನದಲ್ಲಾದಂಥ ದುರಂತಗಳು, ಮತ್ತು ನನ್ನನ್ನು ಅನಗತ್ಯವಾಗಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು BSP ಪಕ್ಷದಿಂದ. ನಾನು BSP ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತೀನಿ ಅನ್ನೋ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ರಾಜಕೀಯ ಅನಿವಾರ್ಯತೆ ನನ್ನನ್ನು ಅನಗತ್ಯವಾಗಿ BSP ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಉಚ್ಚಾಟನೆ ಮಾಡಿದ್ಮೇಲೆ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ, ಜನರಿಗೆ ನಾನೇನು ಪ್ರಾಮಿಸ್ ಮಾಡಿದ್ದೀನಿ ಆ ಕೆಲಸ ಮಾಡೋಕ್ಕೋಸ್ಕರ ನಾನು BJP ಸೇರಿದ್ದು. ಸೊ ನಾನು ಈ 5 ವರ್ಷದ ಅವಧಿನಲ್ಲಿ 545 ಕೋಟಿ ಅನುದಾನ ಬಂದಿದೆ. ಅದರಲ್ಲಿ ಒಂದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ 116 ಕೋಟಿ. ನಾನು ಮಂತ್ರಿಯಾಗಿದ್ದಾಗ ಮಂತ್ರಿಮಂಡಲದಲ್ಲಿ ಅದು ಪೆಂಡಿಂಗ್ ಇತ್ತು. ಅದನ್ನು ಮಂತ್ರಿಮಂಡಲದಲ್ಲಿ ಮಾತಾಡಿ 116 ಕೋಟಿ ಬಿಡುಗಡೆಯಾಗಿ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಜಲ್ ಜೀವನ್ ಮಿಷನ್ನು ಸೇರಿಕೊಂಡು ಇನ್ನೊಂದು 6 ತಿಂಗಳಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆ ಮನೆಗೆ ಗಂಗೆ ಅಂತೇನು ಯೋಜನೆ ಇದೆ ಅದು ಇಂಪ್ಲಿಮೆಂಟ್ ಆಗುತ್ತೆ. ಅದು ದೊಡ್ಡ ಒಂದು ಸಾಧನೆ. ಶಾಸಕರಾದಮೇಲೆ ಭಾಳ ಪ್ರಮುಖವಾಗಿ ನೀವು ಈ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಾದಂಥ ಹೋರಾಟಗಳನ್ನ ಮಾಡಿದ್ದೀರಿ, ಮತ್ತು ಅನೇಕ ಘಟನೆಗಳಿಗೆ ಸಾಕ್ಷಿಯಾಗಿದ್ದೀರಿ. ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ಏನು ಸವರ್ಣೀಯರಿರ್ಬೋದು ಅಥವಾ ದಲಿತರ ನಡುವೆ ಇರ್ಬೋದು, ಸಾಕಷ್ಟು ಸಂಘರ್ಷಗಳು ಆಗ್ತಾ ಇತ್ತು. ನೀವು ಶಾಸಕರಾದಮೇಲೆ ಅವೆಲ್ಲ ಸಮನ್ವಯತೆ ಜಾಸ್ತಿ ಆಗಿದೆ ಅಂತೇಳಿ ಸಾರ್ವಜನಿಕರ ಮಾತಿದೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅಂತೇಳಿ ಏನು ಹೇಳ್ತೀರಿ ಸರ್? ಖಂಡಿತ ಸಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಸಾಮರಸ್ಯ ಇಲ್ಲದೆ ಇದ್ದರೆ ಜನ ನೆಮ್ಮದಿಯಿಂದ ಬದುಕೋಕ್ಕಾಗಲ್ಲ. ಆಮೇಲೆ ವ್ಯಾಪಾರ ವಹಿವಾಟು ಕುಸಿತೋಗ್ಬಿಡ್ತದೆ. ಈಗ ನಾನು ಶಾಸಕನಾದಮೇಲೆ ಒಂದು ಕೋಮು ಗಲಭೆ ನಡೆದಿಲ್ಲ, ಆಯಿತಾ? ಆಮೇಲೆ ಜನರ ನಡುವೆ ಸಾಮರಸ್ಯ ಸೃಷ್ಟಿ ಮಾಡಿದ್ದೇನೆ. ಸೊ ಜನ ಖುಷಿಯಾಗಿದ್ದಾರೆ. ನಮ್ಮ ವ್ಯವಹಾರ ಮಾಡ್ಕೊಂಡು ಹೋಗೋಕ್ಕೆ ಯಾರೂ ಅಡ್ಡಿಪಡಿಸ್ತಾ ಇಲ್ಲ ಸದ್ಯ, ಅಷ್ಟಾದರೂ ಸಾಕಪ್ಪ ಅಂತ. ಸೊ ಹಂಗಾಗಿ ನಾನು ಐ ಆಮ್ ಹ್ಯಾಪಿ. ಸರ್, ಈಗ ಮತ್ತೊಂದಿದೆ, ನೀವು ಕೂಡ ಮಾತಾಡ್ತಾ ಹೇಳಿದ್ರಿ BSP ವಿಚಾರವನ್ನು ಮಾತಾಡಿದ್ರಿ, BSP ನಿಮ್ಮನ್ನು ಉಚ್ಚಾಟನೆಯನ್ನು ಮಾಡ್ತು. ಅದಾದಾಗ ರಾಜಕೀಯ ಪರಿಸ್ಥಿತಿಯಲ್ಲಿ ಮತ್ತು ನಿಮ್ಮ ಬೆಂಬಲಿಗರ ಒತ್ತಡಕ್ಕೆ ಮಣಿದು ನೀವು ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಒಂದು ಪಕ್ಷವನ್ನು ಗುರುತಿಸ್ಕೊಂಡಿರಿ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ BSPಯ ಮಹತ್ವನೇ ಗೊತ್ತಿಲ್ಲದಂಥ ಕೆಲವರು ಅಥವಾ ಜನಗಳಿರ್ಬೋದು ಅಥವಾ ಹುಡುಗರುಗಳಿರ್ಬೋದು ನಿಮ್ಮ ಮೇಲೆ ಸಾಮಾಜಿಕ ಜಾಲತಾಣದ ಅವಹೇಳನಕಾರಿಯಾಗಿ ಹೇಳಿಕೆಗಳನ್ನ ಕೊಡ್ತಾರೆ. ಸಾಕಷ್ಟು ಹೋರಾಟವನ್ನು ಅಥವಾ BSPನ ರಾಜ್ಯದಲ್ಲಿ ಕಟ್ತಂಥವ್ರು ನೀವು, ಇವೆಲ್ಲವನ್ನು ನೋಡಿದಾಗ ನಿಮ್ಮ ವೈಯಕ್ತಿಕವಾಗಿ ಏನು ಅನಿಸುತ್ತೆ ಸರ್? ಯಾಕಂದರೆ ಇದನ್ನ ಎಲ್ಲೂ ಕೂಡ ನೀವು ಶೇರ್ ಮಾಡಿರಲಿಲ್ಲ. ಯಾಕಂದರೆ ಯಾರು ಕೂಡ BSP ಬಗ್ಗೆ ಗೊತ್ತಿಲ್ಲದೆ ಇರೋಂಥವರು ಕೂಡ ಅನೇಕ ಮಾತುಗಳನ್ನ, ಅವಳೇನಕರಿ ಹೇಳಿಕೆಗಳನ್ನ ಅಥವಾ ಕಮೆಂಟ್ಗಳನ್ನು ಹಾಕ್ತಾರೆ. ಏನು ಅನಿಸ್ತದೆ ಸರ್ ನಿಮಗೆ ಅದೆಲ್ಲ ನೋಡಿದಾಗ? ಮತ್ತು ಸಾಕಷ್ಟು ಊರುಗಳಲ್ಲಿ ಜನಗಳನ್ನ ನಿಮ್ಮ ಮೇಲೆ ಎತ್ಕಟ್ಟೋಂಥದ್ದು ಅಥವಾ ನಿಮ್ಮ ಹೋರಾಟದ ಬಗ್ಗೆ ಗೊತ್ತಿಲ್ಲದೆ ಇರೋಂಥ ಜನ ಇರ್ಬೋದು, ಅವರೆಲ್ಲ ಸಾಕಷ್ಟು ಎತ್ಕಟ್ಟುವಂಥ ರಾಜಕಾರಣ, ಒಂದು ಕುತಂತ್ರ ರಾಜಕಾರಣ ಕೊಳ್ಳೆಗಾಲದಲ್ಲಿ ನಡೀತಾ ಇದೆ ಸರ್, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ನೋಡಿ ಬ್ರದರ್, ನನಗೆ ಮನಸ್ಸಿಗೆ ಭಾಳ ನೋವಾಗುತ್ತೆ ಅದು. ಯಾಕೆಂದರೆ BSPನ 0 ಇಂದ ಕಟ್ತವನು ನಾನು,
ಆಯಿತಾ. ಈಗ ಯಾರು ವಿರೋಧ ಮಾಡ್ತಾಯಿದ್ದಾರೆ ಆ ಹುಡುಗರಿಗೆ ನನ್ನ ಹೆಜ್ಜೆ ಗುರುತುಗಳೇ ಗೊತ್ತಿಲ್ಲ. ಅಫ್ಕೋರ್ಸ್ ಅವರು ನನ್ನ ಅಭಿಮಾನಕ್ಕೆ ವೋಟ್ ಹಾಕಿರ್ಬೋದು, ಆದರೆ ನನ್ನ ಶ್ರಮ ಇದೆಯಲ್ಲ ಬಿ ಎಸ್ ಪಿ ಕಟ್ಟೋದ್ರಲ್ಲಿ, ಅದು ಇವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಬಿ ಎಸ್ ಪಿಯಿಂದ ನಾನು ಹೊರಗಡೆ ಹೋಗಿಲ್ಲ, ಅವರೇ ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ. ಕಾರಣ ಕೇಳಿದೆ, ಏನು ಮಾಡಬೇಕು ನಾನು? ಈ ಸೂಕ್ಷ್ಮಗಳು ಇವ್ರಿಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಮನಸ್ಸಿಗೆ ಭಾಳ ನೋವಾಗುತ್ತೆ. ಬಟ್ ಈಗ ನಾನು ಬಿ ಜೆ ಪಿ ಒಳಗಡೆ ಇದ್ದೀನಿ. ಬಿ ಜೆ ಪಿ ಒಳಗಡೆನೆ ನನ್ನ ಬಿ ಎಸ್ ಪಿಯ ನಿಲುವುಗಳಿತ್ತಲ್ಲ, ಆ ನಿಲುವುಗಳನ್ನ ಹೆಜ್ಜೆ ಹೆಜ್ಜೆಗೂ ಸಾಬೀತುಪಡಿಸ್ಕೊಂಡು ಬಂದಿದ್ದೀನಿ. ನಾನು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ರಾಜಕೀಯವಾಗಿ ವಿಧಾನಸೌಧದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡುವಂಥವ್ರ ಸಂಖ್ಯೆ ಕಡಿಮೆ ಇದೆ, ಆದರೆ ಅದನ್ನ ಮಾತನಾಡಬಹುದು ಅನ್ನೋರು ಗುರುತಿಸೋದ್ರಲ್ಲಿ ಕೆಲವೇ ಮಂದಿಗಳು ನೀವು ಕೂಡ ಒಬ್ಬರು. ಆದರೆ ಕ್ಷೇತ್ರದಲ್ಲಿ ಸಾಕಷ್ಟು ಸಭೆ ಸಮಾರಂಭದಲ್ಲಿ ಹೇಳ್ತಾ ಇದ್ದೀರಿ ನನಗೆ ಸಾಕಾಗಿದೆ ರಾಜಕೀಯ, ಇದು ನನ್ನ ಕೊನೆ ಚುನಾವಣೆ ಅಂತ. ಯಾಕೆ ಸರ್ ಇಷ್ಟು ಬೇಜಾರಾಗೋಯ್ತಾ ರಾಜಕಾರಣ ಅಂತೇಳಿ ಸರ್? ಬೇಜಾರಂತ ಅಲ್ಲ, ಈ ಒಂದು ಕಟ್ ಥ್ರೋಟ್ ಪಾಲಿಟಿಕ್ಸ್, ಕನ್ನಿಂಗ್ ಪಾಲಿಟಿಕ್ಸ್, ಕ್ರಿಕೆಟ್ ಪಾಲಿಟಿಕ್ಸ್ ಇದೆಯಲ್ಲ, ಇದನ್ನು ಅರಗಿಸ್ಕೊಳ್ಳೋದು ಕಷ್ಟ. ಇದೊಂದೇ ಚುನಾವಣೆ, ನಿಮ್ಮ ತಮ್ಮುಂದೇನೂ ಹೇಳ್ತಾ ಇದ್ದೀನಿ, ನನಗೆ ಇದೊಂದೇ ಚುನಾವಣೆ. ಯಾಕೆ ಅಂತಂದರೆ ಒಂದಷ್ಟು ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ ಜನರಿಗೆ, ಅದನ್ನು ಫುಲ್ಫಿಲ್ ಮಾಡಿದ್ಮೇಲೆ ನಾನು ನೇರ ಚುನಾವಣಾ ರಾಜಕಾರಣದಿಂದ ಹೊರಗಡೆ ಇರ್ತೀನಿ. ಬಟ್ ರಾಜಕಾರಣ ಮಾಡ್ತೀನಿ, ನಾನು ಬಿ ಜೆ ಪಿ ಜೊತೆ ಸೇರಿ ರಾಜಕಾರಣ ಮಾಡ್ತೀನಿ. ನೇರ ರಾಜಕಾರಣಕ್ಕೆ ನಾನು ಚುನಾವಣಾ ರಾಜಕಾರಣಕ್ಕೆ ನಾನು ಬರಲ್ಲ. ಇದು ಕ್ಲಿಯರ್ ಕಟ್ ಮಾಡ್ತಾ ಇದ್ದೀನಿ ದಯವಿಟ್ಟು. ಹಾಗಾಗಿ ನನಗೆ ಇದೊಂದು ಸತಿ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಆಮೇಲೆ ಈ ಕಟ್ ಥ್ರೋಟ್ ಪಾಲಿಟಿಕ್ಸ್ ಇದೆಯಲ್ಲ, ಈ ಕನ್ನಿಂಗು ಕ್ರಿಕೆಟ್ ಪಾಲಿಟಿಕ್ಸ್ ಇದೆಯಲ್ಲ, ಇದರಿಂದ ಜನಸಮುದಾಯಗಳನ್ನು, ಯುವಕರನ್ನು ಆಚೆ ತರಲಿಕ್ಕೆ ಒಂದಷ್ಟು ಕೆಲಸ ಮಾಡಬೇಕಾಗಿದೆ. ನನಗೆ ಅದರ ಅನುಭವ ಇದೆ, ನಾನು ಆ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾಡ್ತೀನಿ. ಸರ್ ಮತ್ತೆ ಎರಡನೇದಾಗಿ, ಈಗ ಕೊಳೆಗಾಲ ಕ್ಷೇತ್ರವನ್ನು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ಸಾಕಷ್ಟು ಬಾರಿ ಈ ಒಂದು ಚುನಾವಣೆ ಸ್ಪರ್ಧಿಸಿ ಕಳೆದ ಬಾರಿ ಗೆದ್ದಿದ್ರಿ, ಆದರೆ ನಿರೀಕ್ಷೆ ಅಂತೇಳಿ ಕೆಲಸ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಸರ್ಕಾರದ ತೊಂದರೆ ಇರ್ಬೋದು ಅಥವಾ ಬೇರೆ ಬೇರೆ ರೀತಿ ಕಾರಣ ಇರ್ಬೋದು. ಈ ಬಾರಿ ಮತದಾರರಿಗೆ ಯಾವ ರೀತಿಯಾದಂಥ ಭರವಸೆ ಕೊಡ್ತಾ ಇದ್ದೀರಿ? ಪ್ರತಿ 224 ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಆಗ್ತವೆ, ಆದರೆ ಕೊಳ್ಳೇಗಾಲ ಕ್ಷೇತ್ರ ಏನಿದೆ ಸಾಕಷ್ಟು ಅಭಿವೃದ್ಧಿಯಿಂದ ವಂಚಿತರಾಗವೆ ಸಾಕಷ್ಟು ದಶಕಗಳಿಂದ, ಅಂದರೆ ಚಾಮರಾಜನಗರ ಜಿಲ್ಲೆ ಆದಾಗಿಂದನೂ ಕೂಡ. ಏನು ಭರವಸೆ ಕೊಟ್ಟಿದ್ದೀರಿ ಸರ್, ಯಾವುದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತೀರಿ? ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಅವಶ್ಯಕತೆ ಇದೆ, ಸಾಮಾಜಿಕವಾಗಿ ದುಡ್ಡಿದೆ, ಆರ್ಥಿಕವಾಗಿ ದುಡ್ಡಿದೆ, ಈಗ ಏನು ಭರವಸೆ ಮೇಲೆ ಈ ಬಾರಿ ಮತ ಕೇಳ್ತಿದ್ದೀರಿ ಸರ್? ಈ ಬಾರಿ ಮತ ಕೇಳ್ತಾ ಇರೋದು ನಾನು ಕೈಗೆ ಎತ್ಕೊಂಡಿರ್ತಕ್ಕಂಥ ಅನೇಕ ಪ್ರಾಜೆಕ್ಟ್ಸು ಅರ್ಧಂಬರ್ಧಾಗಿದೆ, ಅದನ್ನು ಪೂರ್ತಿ ಮಾಡಬೇಕು. ಪರ್ಟಿಕ್ಯುಲರ್ಲಿ ಕೆರೆಗಳಿಗೆ ನೀರು ತುಂಬಿಸೋವಂಥ ಒಂದು ಯೋಜನೆ, ಕೋಟೆ ಕೆರೆ ಅಂತ ಒಂದು ಕೆರೆ ಇದೆ ನಮ್ಮ ಕುರುಬನ್ ಕಟ್ಟೆ ಹತ್ರ, ಆ ಕೆರೆಗೆ ನೀರು ತುಂಬಿಸೋದು ಕಾವೇರಿಯಿಂದ ಅಂತ ಒಂದು ಪ್ಲ್ಯಾನ್ ಇದೆ. ಸುಮಾರು 8 ಕೆರೆಗಳಿಗೆ ನೀರು ತುಂಬುತ್ತೆ. ಆ 8 ಕೆರೆಗಳಿಗೆ ನೀರು ತುಂಬಿಟ್ರೆ ಆ ಭಾಗದಲ್ಲಿ 1000 ಎಕರೆ ಜಮೀನಿಗೆ ನೀರಾವರಿ ಆಗ್ತದೆ, ಮತ್ತು ಕುಡಿಯೋ ನೀರಿಗೆ ಸಮಸ್ಯೆ ಆಗಲ್ಲ. ಸೊ ಇದು ನನ್ನ ಡ್ರೀಮ್ ಪ್ರಾಜೆಕ್ಟ್, ಇದನ್ನು ಕಂಪ್ಲೀಟ್ ಮಾಡಬೇಕು. ಕ್ಷೇತ್ರದಲ್ಲಿ ಮತ್ತೊಂದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ಎಲ್ಲ ಕ್ಷೇತ್ರದಲ್ಲೂ ಇದೆ, ಆದರೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಸದ ಅನುಕಂಪ ಅಂತೇಳಿ ಇವತ್ತು ಬಂದಿದೆ. ಯಾಕಂದರೆ ಕಾಂಗ್ರೆಸ್ನ ಅಭ್ಯರ್ಥಿ ನನಗೆ ಸಾಕಷ್ಟು ಬಾರಿ ಸೋಲಿಸಿದ್ದೀರಿ, ಗೆಲ್ಸಿ ಅಂತೇಳಿ ಅನುಕಂಪದ ಆಧಾರದ ಮೇಲೆ ಮತ ಕೇಳ್ತಾ ಇದ್ದಾರೆ, ನೀವು ಅಭಿವೃದ್ಧಿ ಆಧಾರದ ಮೇಲೆ ಕೇಳ್ತಾ ಇದ್ದೀರಿ. ಕೊಳ್ಳೇಗಾಲದ ಜನ ಈ ಬಾರಿ ಅಭಿವೃದ್ಧಿಗೆ ಕೈ ಎತ್ತಾರ ಅಥವಾ ಅನುಕಂಪಕ್ಕೆ ಮಾರು ಹೋಗ್ತಾರ ಅಂತೇಳಿ? ನನಗನ್ಸುತ್ತೆ ಅಭಿವೃದ್ಧಿಗೆ ಜನ ಓಟ್ ಹಾಕ್ತಾರೆ, ಆಮೇಲೆ ಓಟ್ ಹಾಕಬೇಕು. ಅನುಕಂಪ ಯಾಕೆ ಅವ್ರಿಗೆ? 2 ಸತಿ ಕಂಟಿನ್ಯೂಸ್ ಆಗಿ ML ಆಗಿದ್ದವ್ರು ಅವರು, 94-99 2 ಸತಿ ಯಾರ್ ಕೃಷ್ಣಮೂರ್ತಿಯವರು ಶಾಸಕರಾಗಿದ್ದರು ಕಂಟಿನ್ಯೂಸ್ ಆಗಿ ಆ ಕಾಲದಲ್ಲಿ. ಆಮೇಲೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಚೇರ್ಮನ್ ಆಗಿದ್ದವರು. ಆ ಸಾಧನೆಗಳನ್ನೆಲ್ಲ ಹೇಳ್ಬಿಟ್ಟು ಓಟ್ ಕೇಳಬೇಕು. ನಾನು ಸೋತ್ಬಿಟ್ಟಿದ್ದೀನಿ, ನನಗೆ ಓಟ್ ಕೊಡಿ ಅಂತಂದರೆ ಜನ ನೀನು ಗೆದ್ದಿದ್ದಲ್ಲಪ್ಪ ಅವಾಗ ಏನು ಮಾಡಿದ್ದೆ ಅಂತ ಕೇಳ್ತಾರೆ. ನೋಡಿ, ಈಗ ನನಗೆ 5 ವರ್ಷದ ಆಡಳಿತದಲ್ಲಿ ಒಂದು ಸಣ್ಣ ಪ್ರಮಾಣದ ಆ್ಯಂಟಿ ಇನ್ಕಂಬೆನ್ಸಿ ಇದೆ, ಅದು ಸಹಜವಾಗಿರುವಂಥದ್ದು. ಆ ಆ್ಯಂಟಿ ಇನ್ಕಂಬೆನ್ಸಿನ ಕೌಂಟರ್ ಮಾಡೋಕ್ಕೆ ನಾನು ಯಾರೂ ಮಾಡೋಕ್ಕಾಗದೇ ಇರೋ, ನೋಡಿ, ಇಂತಿಂಥ ಕೆಲಸ ಮಾಡಿದ್ದೀನಿ 50 ವರ್ಷದಲ್ಲಿ ಯಾರೂ ಮಾಡಿಲ್ಲ, ಇದನ್ನು ಮಾಡಿದ್ದೀನಿ, ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಹಾಗಾಗಿ ಅಭಿವೃದ್ಧಿ ಮಾಯಾಶಣ ಮಾಡಿರೋ ಕೆಲಸಗಳು ಪೂರ್ತಿ ಆಗಿಬಿಡಲಿ, ಇವ್ರಿಗೆ ನಿನ್ನ ಒಂದು ಅವಕಾಶ ಕೊಡೋಣ ಅಂತ ಮತದಾರರು ತೀರ್ಮಾನ ಮಾಡಿದ್ದಾರೆ. ಹಂಗಾಗಿ ನನಗೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಷ್ಟು ಏನು N.ಮಹ ಅವರ ಮಾತಾಗಿರ್ತಕ್ಕಂಥದ್ದು.
ಏನು ಈಗಾಗಲೇ ಸಾಕಷ್ಟು ರಾಜಕೀಯದಲ್ಲಿ ಸಾಕಷ್ಟು ಏಳುಬೀಳುಗಳನ್ನ ನೋಡಿದ್ದೇನೆ. ಹೀಗಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಕೊಳ್ಳೇಗಾಲ ಕ್ಷೇತ್ರಕ್ಕೆ ತಂದಿದ್ದೇನೆ, ಅದನ್ನ ಪೂರ್ಣಗೊಳಿಸಬೇಕು. ಹಾಗಾಗಿ ಈ ಬಾರಿ ಒಂದು ಅವಕಾಶವನ್ನು ಜನ ಕೊಡ್ತಾರೆ, ಹಾಗೂ ಇದೊಂದು ನನ್ನ ಕೊನೆಯ ಚುನಾವಣೆ ಅಂತ ಇವರ ಮಾತಾಗಿರ್ತಕ್ಕಂಥದ್ದು.